ನಮಸ್ಕಾರ, ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೋಲಾರದಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿ ಕಟ್ಟಡಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಹೆಚ್ಚಿನ ಜವಾಬ್ದಾರಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಕನಿಷ್ಠ 10 ಮಂದಿ ಶಾಸಕರನ್ನ ತಯಾರಿ ಮಾಡುವ ಗುರುತರ ಜವಾಬ್ದಾರಿಯನ್ನ ಹೊರಿಸಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆ ನೀಡಿದರು. ಅವರು ಇಂದು ಕೋಲಾರ ಜಿಲ್ಲಾ ನೂತನ ಜೆಡಿಎಸ್ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ನಗರದ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡುತ್ತಾ, ಒಂದು ಕಾಲದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ 11 ಮಂದಿ ಜೆಡಿಎಸ್ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದನ್ನ ನಾವು ಮರೆಯುವಂತಿಲ್ಲ. ಈಗ ಎರಡು ಜಿಲ್ಲೆಗಳಲ್ಲಿ ಜೆಡಿಎಸ್ ಪಕ್ಷವು ಸೋತಿದೆ ಹೊರತು ಸತ್ತಿಲ್ಲ. ಈ ಕಾರಣದಿಂದಾಗಿ ಜೆಡಿಎಸ್ನ ಕಾರ್ಯಕರ್ತರು ಎದೆಗುಂದದೆ ಮುಂಬರುವ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಪಕ್ಷವನ್ನು ಬಲವರ್ಧನೆಗೊಳಿಸಬೇಕೆಂದು ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು. ತಾವೆಲ್ಲ ಏನು ಸಂಯುಕ್ತ ಕರ್ನಾಟಕದ ವಿತರಕರು ಇಲ್ಲೇನು ತಾವು ನಮ್ಮೆಲ್ಲರ ಮುಂದೆ ನೀವು ಪತ್ರಿಕೆ ಇಟ್ಟಿದ್ದೀರಿ. ಜಾತಿಯ ಜನತಾ ದಳದ ಕೋಲಾರದಲ್ಲಿಯ ಮುಂದಿನ ಭವಿಷ್ಯದ ಬಗ್ಗೆ ತಾವೊಂದು ಲೇಖನ ಬರೆದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಶಾಸಕರ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲದೇ ಇದ್ದರು, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಸಹ ಲಕ್ಷಾಂತರ ಕಾರ್ಯಕರ್ತರು ಇರ್ತಕ್ಕಂಥ ಜಿಲ್ಲೆ ಇದು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸಿದ್ದೇನೆ. ಒಂದು ಕಾಲದಲ್ಲಿ 11 ಸ್ಥಾನಗಳನ್ನು ಕೊಟ್ಟಂತ ಜಿಲ್ಲೆ ಇದೆ. ದೇವೇಗೌಡರು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಸಂಪೂರ್ಣವಾಗಿ ಕೋಲಾರದ 11 ಸ್ಥಾನಗಳಲ್ಲಿ ಬಹುಶಃ 10 ಸ್ಥಾನಗಳನ್ನು ಕೊಟ್ಟಂತ ಜಿಲ್ಲೆ ಇದೆ. ಇಲ್ಲಿ ಕೋಲಾರದ ಜನತೆಯ ಬಗ್ಗೆ ಆಗಲಿ ಕಾರ್ಯಕರ್ತರ ಬಗ್ಗೆ ನಾನು ದೋಷ ಪಡಲಿಕ್ಕೆ ಹೋಗೋದಿಲ್ಲ. ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡುತ್ತಾ, ರಾಜ್ಯದ ಕಾರ್ಯಕರ್ತರ ನಿರೀಕ್ಷೆಗೆ ಮೀರಿ ಪಕ್ಷವನ್ನ ಬಲಪಡಿಸುವ ಮೂಲಕ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರುವುದೇ ನನ್ನ ಗುರಿ ಎಂದು ಹೇಳಿದರಲ್ಲದೆ, ಹಿರಿಯರ ಸೂಚನೆ ಮತ್ತು ಮಾರ್ಗದರ್ಶನವನ್ನ ಅನುಸರಿಸಿ ನನ್ನ ಕೊನೆಯ ಉಸಿರು ಇರುವವರೆಗೂ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದು ಭರವಸೆ ನೀಡಿದರಲ್ಲದೆ, ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಣ್ಣನವರು ನನ್ನ ಮೇಲೆ ಅತಿ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆ ಹುಸಿಗೊಳಿಸದೆ ಎಲ್ಲರೂ ಸೇರಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ ಬೇಕೆಂದು ಯುವ ಜನತೆಗೆ ಕರೆ ನೀಡಿದರು. ಈ ಗ್ರಾಮ ಪಂಚಾಯತಿ ಚುನಾವಣೆಗಳು ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಪಕ್ಷದ ತಳಹದಿಯಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಗೆಲ್ಲುವ ಮೂಲಕ ಪಕ್ಷವನ್ನು ಬಲವರ್ಧನೆಗೊಳಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಅವರು ತಿಳಿಸಿದರು. ಇವತ್ತು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ ಎಲ್ಲೋ ಒಂದ್ ಕಡೆ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆನೂ ಮಾತಾಡಬೇಕಾಗ್ತದೆ. ಚಿಕ್ಕಬಳ್ಳಾಪುರವನ್ನ ಜಿಲ್ಲೆಯಾಗಿ ಮಾಡಿದಂಥದ್ದು ಕುಮಾರಣ್ಣ. ಆ ಕೀರ್ತಿ ಕುಮಾರಣ್ಣನಿಗೆ ಸಲ್ಲಬೇಕಾಗ್ತದೆ, ನೆನಪಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದ ಜನ ತಾವೇನಿದ್ದೀರಿ, ನಾನು ಚಿಕ್ಕಂದಿನಿಂದ ತೆಳುಗೋರಕ್ಕೆ ನಮ್ಮ ತಾತನ ಜೊತೆ ಡಾಕ್ಟರ್ ಸೀತಾರಾಮ್ ಅಂತ, ಇವತ್ತು ಅವರಿಲ್ಲ ನಮ್ಮ ಜೊತೆ, ನೆನಪಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನಾನು ತೆಳುಗೋರಕ್ಕೆ ಬಹಳಷ್ಟು ನನ್ನ ಒಂದು ಒಡನಾಟ ಏನಿತ್ತು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೆ ಶ್ರೀನಿವಾಸ್ ಗೌಡ, ಮಾಜಿ ಶಾಸಕ ಜಿ ಕೆ ವೆಂಕಟಶಿವರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಗೋವಿಂದ ರಾಜು, ಮುಳಬಾಗಿಲು ಕ್ಷೇತ್ರದ ಸಮೃದ್ಧಿ ಮಂಜುನಾಥ್, ಬಂಗಾರಪೇಟೆ ಕ್ಷೇತ್ರದ ಮಲ್ಲೇಶ್ ಬಾಬು, ರಾಜರಾಜೇಶ್ವರಿ, ಚೌಡೇಶ್ವರಿ, ವಕ್ಕಲೇರಿ ರಾಮು ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಗ ನ್ಯೂಸ್, ಕೋಲಾರ. ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದ ಪ್ರಧಾನಿಯ ಅಣಕು ಶವಯಾತ್ರೆ ನಡೆಸಿ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿತು. ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರಧಾನಿಯ ಅಣಕು ಶವಯಾತ್ರೆ ನಡೆಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಹುಲಿಕಟ್ಟೆ ನೇತೃತ್ವದಲ್ಲಿ ನೂರಾರು ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆನಂತರ ಪ್ರಧಾನಿ ಮೋದಿ ರವರ ಅಣಕು ಶವಯಾತ್ರೆ ನಡೆಸಿ ತದನಂತರ ಟೌನ್ ಹಾಲ್ ವೃತ್ತದಲ್ಲಿ ಅಣಕು ಶವಯಾತ್ರೆ ಇಟ್ಟುಕೊಂಡು ಬಾಯಿ ಬಡಿದುಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಅಯ್ಯಯ್ಯ ಅಯ್ಯಯ್ಯ ಅಯ್ಯಯ್ಯ
ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರ. ಸತ್ತ ಬಸತ್ತ ಅಯ್ಯಯ್ಯೋ ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರ. ಇದೇ ಸಂದರ್ಭದಲ್ಲಿ ಆನಂದ್ ಪಟೇಲ್ ಮಾತನಾಡಿ, ಪ್ರಧಾನಿ ಮೋದಿರವರು ದೇಶದ ಸಂವಿಧಾನಕ್ಕೂ ಬೆಲೆ ಕೊಡದೆ, ಚರ್ಚೆ ಸಹ ಮಾಡದೆ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದಾರೆಂದು ತೀವ್ರವಾಗಿ ಟೀಕಿಸಿದರು. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರಿಗೆ ಯೋಧರ ಮೂಲಕ ಪ್ರತಿಭಟನೆಗೆ ಹತ್ತಿಕ್ಕಲು ಮುಂದಾದರೆಂದು ಹೇಳಿ ರೈತರ ಮೇಲೆ ದೌರ್ಜನ್ಯ ನಡೆಸುವ ಮೂಲಕ ಮಾನವ ಹಕ್ಕು ಉಲ್ಲಂಘಿಸಿದ್ದಾರೆಂದು ಆರೋಪಿಸಿದರು. ಲಾಕ್ಡೌನ್ ಅಂತ ಹೇಳಿ ಕೋವಿಡ್ ಹೆಸರಿನಲ್ಲಿ ಮನೆಯಲ್ಲಿ ಕೂರಿಸಿ ರೈತರ ಬಾಯಿಗಳಿಗೆ ಪಟ್ಟೆಯನ್ನ ಕಟ್ಟಿ ಯಾವುದೇ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದ ಆಶಯಗಳಿಗೆ ಬೆಲೆ ಕೊಡದಲೆ ಸರ್ವಾಧಿಕಾರಿ ಅಂತ ಹಿಟ್ಲರ್ ತತ್ವವನ್ನು ಅಳವಡಿಕೆ ಮಾಡಿಕೊಂಡು ರೈತ ವಿರೋಧಿ ಕಾನೂನುಗಳನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದು ಇವತ್ತು ರೈತರನ್ನ ಬೀದಿಗೆ ತಂದಿದೆ. ಏನು ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡೋದಾದ್ರೆ ನರೇಂದ್ರ ಮೋದಿಯವರು ಈ ಕಾನೂನುಗಳನ್ನ ಜಾರಿಗೆ ತರೋದಕ್ಕಿಂತ ಮುಂಚಿತವಾಗಿ ದೇಶದ ಜನರನ್ನೇ ಚರ್ಚೆಗೆ ಬಿಡಬೇಕಿತ್ತು. ಸಾಧಕ ಬಾಧಕಗಳು ಚರ್ಚೆ ಆದ ನಂತರ ಆ ಕಾನೂನುಗಳನ್ನ ಮಂಡನೆ ಮಾಡಬೇಕಿತ್ತು. ಇದ್ಯಾವುದನ್ನು ಮಾಡದೆ ಏಕಾಏಕಿ ತಾನೇ ಸರ್ವಾಧಿಕಾರಿ ನಾನೇ ಹಿಟ್ಲರ್ ಅನ್ನೋ ರೀತಿಯಲ್ಲಿ ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡದೇ ಸುಗ್ರೀವಾಜ್ಞೆ ಮುಂತ ರೈತರ ಮೇಲೆ ಕಾನೂನನ್ನು ಹೇರಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನೆಲ್ಲ ಮೀರಿ ಹೋರಾಟ ಮಾಡ್ತಕ್ಕಂಥ ಚಳವಳಿ ಮಾಡ್ತಕ್ಕಂಥ ದೆಹಲಿಯಲ್ಲಿ ಹೋರಾಟ ಮಾಡಲಿಕ್ಕೆ ಹೋಗುವಂತ ರೈತರ ಮೇಲೆ ಅಶ್ರುವಾಯುವನ್ನ ಪ್ರಯೋಗ ಮಾಡ್ತಕ್ಕಂಥದ್ದು, ಜಲಪ್ರಿಯ ಅಂಗಿಗಳನ್ನ ಪ್ರಯೋಗ ಮಾಡ್ತಕ್ಕಂಥದ್ದು, ಏನು ಶತ್ರು ರಾಷ್ಟ್ರಗಳನ್ನ ಸದೆ ಬಿಡಲಿಕ್ಕೆ ಅಂತ ಹೇಳಿ ನಮ್ಮ ನಮ್ಮ ಮನೆಯಿಂದ ಒಬ್ಬೊಬ್ಬ ಯೋಧರನ್ನ ಈ ದೇಶಕ್ಕೆ ಸೈನಿಕರನ್ನ ನಾವು ಕಳಿಸಿದೀವಿ. ಏನು ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳನ್ನ ಸೈನಿಕರನ್ನ ಕಳಿಸಿರೋದು ಬೇರೆ ಶತ್ರು ರಾಷ್ಟ್ರಗಳನ್ನ ಸದೆ ಬಿಡಲಿಕ್ಕೆ, ಉಗ್ರಗಾಮಿಗಳನ್ನ ಸದೆ ಬಿಡಲಿಕ್ಕೆ, ಭಯೋತ್ಪಾದಕರನ್ನ ಸದೆ ಬಿಡಲಿಕ್ಕೆ. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ಧನಂಜಯ ಆರಾಧ್ಯ, ಕೊರಟಗೆರೆ ತಾಲೂಕು ಅಧ್ಯಕ್ಷ ಕೊಡ್ಲಹಳ್ಳಿ ಸಿದ್ದರಾಜು ಸೇರಿದಂತೆ ವಿವಿಧ ತಾಲೂಕಿನ ರೈತ ಮುಖಂಡರುಗಳು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕು ನಿಡವಂದದ ಕುಕ್ಕರ್ ಕಂಪನಿಯಲ್ಲಿ ಬೆಂಕಿ ಅವಘಡ ಉಂಟಾಗಿದ್ದು ಕಾರ್ಮಿಕರು ಅಪಾಯದಿಂದ ಪಾರಾಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೋಮ್ ಅಪ್ಲೈನ್ಸಸ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ನಿಡವಂದ ಗ್ರಾಮದ ಸಿದ್ದಾರ್ಥ ಎಂಟರ್ಪ್ರೈಸ್ ಕುಕ್ಕರ್ ಮತ್ತು ಹೋಮ್ ಅಪ್ಲೈನ್ಸಸ್ ತಯಾರಿಕಾ ಘಟಕದಲ್ಲಿ ಘಟನೆ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿ ಕಂಡ ತಕ್ಷಣವೇ ಕಾರ್ಮಿಕರು ಫ್ಯಾಕ್ಟರಿಯಿಂದ ಹೊರಗೆ ಬಂದಿದ್ದಾರೆ. ಫ್ಯಾಕ್ಟರಿಯಲ್ಲಿ 300ಕ್ಕೂ ಹೆಚ್ಚು ಜನರು ಕೆಲಸ ಮಾಡುತ್ತಿದ್ದು ಅದೃಷ್ಟಾವಕಾಶ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ನೆಲಮಂಗಲ ಅಗ್ನಿಶಾಮಕ ದಳ ಬಂದಿದ್ದು ಹೊತ್ತಿ ಉರಿಯುತ್ತಿರುವ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಡುತ್ತಿದ್ದಾರೆ. ಕುಕ್ಕರ್ ಸೇರಿದಂತೆ ಗೃಹ ಉಪಯೋಗಿ ವಸ್ತುಗಳನ್ನ ಫ್ಯಾಕ್ಟರಿಯಲ್ಲಿ ಉತ್ಪಾದನೆ ಮಾಡಲಾಗುತ್ತಿದ್ದು ಇದಕ್ಕಾಗಿ ಥರ್ಮಕೋಲ್ ಕಾಪರ್ ವಸ್ತುಗಳ ದಾಸ್ತಾನು ಮಾಡಲಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಥರ್ಮಕೋಲ್ಗೆ ಬೆಂಕಿ ತಗುಲಿದ ಪರಿಣಾಮ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದೆ. ಇದರಿಂದ 4 ಕೋಟಿ ಮೌಲ್ಯದ ಕಾಪರ್ ಬೆಂಕಿಯ ಕೆನ್ನಾಲಿಗೆ ತುತ್ತಾಗಿದೆ. ಫ್ಯಾಕ್ಟರಿಯೊಳಗೆ ಸುರಕ್ಷತಾ ವಿಧಾನಗಳ ಬಗ್ಗೆ ನಿರ್ಲಕ್ಷ್ಯತೆ ವಹಿಸಿದ್ದು ಬೆಂಕಿ ನಂದಿಸುವ ಉಪಕರಣ ಅಳವಡಿಸದೆ ಇದ್ದದ್ದು ಬೆಂಕಿ ಅವಘಡಕ್ಕೆ ಕಾರಣವೆಂದು ಪ್ರತ್ಯಕ್ಷದರ್ಶಿಗಳ ಆರೋಪವಾಗಿದೆ. ತಗಿ ಕುಪೇಶ್ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಸೌಜನ್ಯಕ್ಕೂ ಭೇಟಿ ಮಾಡದ ಪ್ರಧಾನಿ ವಿರುದ್ಧ ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ವಾಗ್ದಾಳಿ ನಡೆಸಿದರು. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಸೌಜನ್ಯಕ್ಕಾದರೂ ಪ್ರಧಾನಿ ಮತ್ತು ಕೃಷಿ ಸಚಿವರು ಭೇಟಿ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆಂದು ತುಮಕೂರು ನಗರ ಜೆಡಿಎಸ್ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಟೀಕಿಸಿದರು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಗೆ ಪತ್ರ ಬರೆದು ರೈತ ವಿರೋಧಿ ಕಾಯ್ದೆ ಜಾರಿಗೆ ತಂದಿದ್ದು ಸರಿಯಿಲ್ಲವೆಂದು ತಿಳಿಸಿದ್ದರೂ ಸಹ ಪ್ರಧಾನಿರವರು ಆ ಪತ್ರವನ್ನ ನಿರ್ಲಕ್ಷ್ಯ ಮಾಡಿದ್ದು ನೋಡಿದರೆ ಸರ್ವಾಧಿಕಾರಿ ಧೋರಣೆ ಕಾಣಬರುತ್ತದೆ ಎಂದು ಹೇಳಿದರು. ಮಾಜಿ ಪ್ರಧಾನಿ ದೇವೇಗೌಡರು ರೈತರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು ರೈತರ ಪರವಾಗಿ ಆಮರಣಾಂತ ಉಪವಾಸ ನಡೆಸಲು ಕರೆ ನೀಡಿದರೆ ಅದಕ್ಕೆ ತಾವೆಲ್ಲ ಸಿದ್ಧವಿರುವುದಾಗಿ ಬೆಳ್ಳಿ ಲೋಕೇಶ್ ಹೇಳಿದ್ದಾರೆ. ಕರೆ ಕೊಟ್ಟರು, ಹಾಗಾಗಿ ಆ ಬೆಂಬಲವನ್ನ ಸೂಚಿಸಿ ರೈತ ವಿರೋಧಿ ನೀತಿ ಕೇಂದ್ರದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲೂ ಕೂಡ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದು ಒಬ್ಬ ಕಾರ್ಪೊರೇಟ್ ಸಂಸ್ಥೆ ಒಬ್ಬ ಬಿಸ್ನೆಸ್ ಮನ್ಗೆ ಅನುಕೂಲ ಆಗುವಂತ ನೀತಿಯನ್ನ ತಂದು ರೈತರಿಗೆ ಅನ್ಯಾಯ ಮಾಡ್ತಾ
ಮಾಡ್ತಾ ಇದೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದೆ, ಫುಟ್ಪಾತ್ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಾ ಇದೆ, ಯಾರೋ ವಿದೇಶದಲ್ಲಿ ಕುತ್ಕೊಂಡು ಆಡಳಿತ ಮಾಡುವಂತ ಕಾರ್ಪೊರೇಟ್ ಸಂಸ್ಥೆಗೆ ಹೆಲ್ಪ್ ಮಾಡ್ತಾ ಇದೆ. ಅದನ್ನ ಧಿಕ್ಕರಿಸಿ ನಾವು ರಾಷ್ಟ್ರೀಯ ರೈತ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ರಾಷ್ಟ್ರಾದ್ಯಂತ ನಡೆಯುತ್ತಿರುವಂತಹ ಚಳುವಳಿಯಲ್ಲಿ ಜಾತ್ಯಾತೀತ ಜನತಾ ದಳ ತುಮಕೂರು ಜಿಲ್ಲೆ ಹಾಗೂ ತುಮಕೂರು ನಗರ ಘಟಕ ಖಂಡಿಸಿ ಇವತ್ತು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮ್ಮ ಈ ಬೆಂಬಲ ರಾಷ್ಟ್ರದಾದ್ಯಂತ ನಡೆಯುತ್ತಿರುವಂಥ ರೈತ ಚಳುವಳಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ. ಇದನ್ನೇನಾದರೂ ಪಡ್ಕೊಂಡಿಲ್ಲ ಅಂದರೆ ನಮ್ಮ ರಾಷ್ಟ್ರೀಯ ಸರ್ವೋಚ್ಚ ರೈತ ನಾಯಕ ಎಚ್ ಡಿ ದೇವೇಗೌಡರು ಕೊಟ್ಟಂತ ಕರೆಗೆ. ಇನ್ನು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ದೇವರಾಜ್, ಮುಖಂಡರಾದ ಕೃಷ್ಣಮೂರ್ತಿ, ಚಲುವರಾಜ್, ಕೆಂಪರಾಜ್, ರಂಗನಾಥ್, ಭೈರೇಶ್, ಮಧು ಮತ್ತಿತರರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನ ವಿವಿಧೆಡೆ ಅಬ್ಬರ ಪ್ರಚಾರ ಮಾಡ್ತಾ ಗ್ರಾಮ ಪಂಚಾಯತಿ ಚುನಾವಣೆಗೆ ನಾಮಪತ್ರಗಳು ಸಲ್ಲಿಕೆಯಾಯಿತು. ಹಳ್ಳಿ ಫೈಟ್ ಲೋಕಲ್ ಎಲೆಕ್ಷನ್ ಎಂದರೆ ಗ್ರಾಮ ಪಂಚಾಯತಿ ಚುನಾವಣೆ ಯಾವ ಉಪಚುನಾವಣೆಗೂ ಕಡಿಮೆ ಇಲ್ಲದಂತೆ ಎಲ್ಲ ಅಬ್ಬರದಂತೆ ಬೈಕ್ ರ್ಯಾಲಿ ಮಾಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಒಂದೆಡೆ ರಾಯಲ್ ಎನ್ಫೀಲ್ಡ್ ಬೈಕ್ ನಲ್ಲಿ ಬಂದ ಗ್ರಾಮ ಪಂಚಾಯತಿ ಅಭ್ಯರ್ಥಿ ಗ್ರಾಮ ಪಂಚಾಯತಿ ಮುಂದೆ ಜನವೋ ಜನ, ನಾಮಪತ್ರ ಸಲ್ಲಿಸಕ್ಕೂ ಕ್ಯೂ. ಹೌದು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಹೌದು, ರಾಷ್ಟ್ರೀಯ ಹೆದ್ದಾರಿ 4 ಪಕ್ಕ ಇರುವ ಕೆಂಗಲ್ ಕೆಂಪುಹಳ್ಳಿ ಗ್ರಾಮದ ಸಾಮಾನ್ಯ ಅಭ್ಯರ್ಥಿಯಾಗಿ ಮುರಳೀಧರ್ ಕೆಎನ್ ಇಂದು ನಾಮಪತ್ರ ಸಲ್ಲಿಸಿದ್ದೆ ಡಿಫರೆಂಟ್. ಕೆಂಗಲ್ ಕೆಂಪುಹಳ್ಳಿ ಗ್ರಾಮದಲ್ಲಿ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿಯಲ್ಲಿ ಸಾಗಿ ನಂತರ ಚುನಾವಣಾಧಿಕಾರಿ ಮಂಡಿಗೆರೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸಚ್ಚಿದಾನಂದ ಮೂರ್ತಿ ನಾಮಪತ್ರ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಜಗದೀಶ್ ಚೌಧರಿ, ವೈದ್ಯ ಡಾಕ್ಟರ್ ಚಂದ್ರಶೇಖರ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಪುಟ್ಟಗಂಗಯ್ಯ, ಮಂಜುನಾಥ್ ಜೊತೆಗಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುರಳೀಧರ್, ಊರಿನಲ್ಲಿ ಅನುಮತಿಯಿಂದ ಚುನಾವಣೆ ಖರ್ಚು ಉಳಿಸಿ ಒಬ್ಬನೇ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಊರಿನಲ್ಲಿ ಮತಾಗಿದ್ದು ಇನ್ಯಾರು ನಾಮಪತ್ರ ಸಲ್ಲಿಸುವುದಿಲ್ಲ, ಆದ್ದರಿಂದ ನಾನು ಅವಿರೋಧವಾಗಿ ಆಯ್ಕೆಯಾದ ವಿಶ್ವಾಸವಿದೆ ಎಂದು ತಮ್ಮ ಮನದಾಳದ ಮಾತನ್ನ ತಿಳಿಸಿದರು. ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂದ್ಗೂಡಿ ನನಗೆ ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಮತ್ತೆ ನಮ್ಮ ಇನ್ನೊಬ್ರು ಪ್ರತಿಸ್ಪರ್ಧೆ ಇದ್ರು ಹನುಮಂತರಾಯಪ್ಪ, ಅವರು ನಮ್ಮ ಜೊತೆ ಕೈ ಜೋಡಿಸಿ ಒಂದು ದೇವಸ್ಥಾನ ಹತ್ರ ಮಾತುಕತೆ ನಡೆಸಿ ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಅದರಿಂದ ಊರಿನ ಜನತೆಗೆ ನಾನು ತುಂಬ ತುಂಬ ಆಭಾರಿ ಆಗಿದ್ದೀನಿ. ಮತ್ತು ತುಂಬ ಕೆಲಸ ಮಾಡೋದಿದೆ, ಅದು ಅಭಿವೃದ್ಧಿ ಕೆಲಸಗಳು ಬೇಜಾನಿದೆ, ಅದೊಂದು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲ ಸರ್, ಎಷ್ಟು ಸೀಟ್ ಇದೆ ಮತ್ತು ಹೇಗೆ ಅವಿರೋಧ ಆಯ್ಕೆ ಆಯಿತು? ಒಂದೇ ಕ್ಷೇತ್ರ ಒಂದೇ ಸೀಟ್ ಇರೋದು, ಅದರಲ್ಲಿ ಮೂವರಿದ್ದ, ಮೂವರಲ್ಲಿ ಇಬ್ಬರು ವಾಪಸ್ ತಗೊಂಡವ್ರೆ, ನಾನು ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ನಾಮಿನೇಷನ್ ಸಲ್ಲಿಸಿದ್ದೀನಿ. ಚುನಾವಣೆ ನಡೆಯಲ್ಲ ನಮ್ಮೂರಲ್ಲಿ, ಕೆಂಗಲ್ ಕೆಂಪಳ್ಳಿ ಚುನಾವಣೆ. ಅವ್ರಿಗೆ ಮೊದಲಿನಾಗಿ ನಾನು ಭಾರಿ ಅವ್ರಿಗೆ ಆಭಾರಿ ಆಗಿದ್ದೀನಿ. ನಮ್ಮೂರಲ್ಲಿ ಒಂದು ಸ್ವಲ್ಪ ತುಂಬ ಕೆಲಸ ಆಗೋದಿದೆ, ಅವನ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಮುದಾಯ ಭವನ ಕಟ್ಟೋದಿದೆ, ಚರಂಡಿ, ಕಾಂಕ್ರೀಟ್ ರಸ್ತೆ, ಆಮೇಲೆ ಇದು ಮಕ್ಕಳಿಗೆ ಆಟದ ಇದನ್ನ ಸೊಸೈಟಿ ಥರದ್ದಿದೆ, ತುಂಬ ತುಂಬ ನೀರಿನ ವ್ಯವಸ್ಥೆ, ಎಲ್ ಇ ಡಿ ಲೈಟು, ಈ ಥರ ಎಲ್ಲ ಥರದ್ರಲ್ಲೂ ನಾನು ಒಂದು ಸ್ವಲ್ಪ ಅದು ಒತ್ತು ನೀಡಿ ಅಭಿವೃದ್ಧಿ ಪಡಿಸ್ತೀನಿ ಊರನ್ನ. ಸರ್, ಕೆಲವು ಗ್ರಾಮಗಳಲ್ಲಿ ಮೂರು ಜನ ಒಂದು ಇಷ್ಟು 8 ಜನ ಒತ್ಕೊಡ್ತೀನಿ. ಮುರಳೀಧರ ಕೆ ಎಮ್, ಕೆಂಗಲ್ ಕೆಂಪಳ್ಳಿ. ನಂತರ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಊರಿನಲ್ಲಿ ಒಗಟು ಸಾಧಿಸಲು ಗ್ರಾಮ ಪಂಚಾಯತಿಗಳಲ್ಲಿ ಅವಿರೋಧ ಆಯ್ಕೆ ಸಹಕಾರಿ ಎಂದರು. ಇನ್ನು ಈ ವೇಳೆಯಲ್ಲಿ 20 ಟೋಕನ್ಗಳ ನಾಮಪತ್ರ ಸಲ್ಲಿಕೆ ಸಾಲು ಏರ್ಪಟ್ಟಿತ್ತು. ಒಟ್ಟಾರೆ ಗ್ರಾಮ ಪಂಚಾಯತಿ ಫೈಟ್ ಮಿನಿ ಫೈಟ್ ಆದರೆ ಅವಿರೋಧ ಆಯ್ಕೆಗೆ ಮುಂದಾಗಿರುವ ಕೆಂಗಲ್ ಕೆಂಪುಹಳ್ಳಿ ಗ್ರಾಮ ಮಾದರಿಯಾಗಿದೆ. ಅಲ್ಲ, ಈ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೆ ಪಕ್ಷ ಚಿಹ್ನೆ ಯಾವ ಕಾರಣಕ್ಕೂ ಪಕ್ಷದ್ದು ಬರಲ್ಲ. ಅಲ್ಲ, ಬಟ್ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದರೆ ನಾವು ಆದಷ್ಟು ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷ ಇದು ಯಾವುದೇ ಕಾರಣಕ್ಕೂ ಬರಲ್ಲ, ಯಾಕೆಂದರೆ ಒಂದು ಪಕ್ಷದಿಂದ 3-4 ಜನ ಆಯ್ಕೆ ಆಗಿರ್ತಾರೆ. ಬಟ್ ನಾನೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಚುನಾವಣೆ ಬರ್ತದೆ ಹೋಗ್ತದೆ, ಬಟ್ ಊರಲ್ಲಿ ಘೋಷಣೆ ಮಾಡ್ಕೋಬಿಡ್ರಿ. ಎಲ್ಲರೂ ಸಹಮತದಿಂದ ಯಾವುದೇ ಪಾರ್ಟಿ ಪಕ್ಷ ಅಂದಲ್ಲೇ ಆ ವ್ಯಕ್ತಿಗತವಾಗಿ ಎಲ್ಲರೂ ಸಹಮತವಾಗಿ ಪ್ರೀತಿ ವಿಶ್ವಾಸದಿಂದ ಯಾರೇ ಗೆಲ್ಲುವಾಗಲಿ ಯಾರೇ ಸೋಲಾಗಲಿ ಪರವಾಗಿಲ್ಲ, ಜನ ಯಾರು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಅವ್ರನ್ನ ನಾವು ಒಪ್ಕೋಬೇಕಾಗ್ತದೆ. ಆದ್ರಿಂದ ನೀವು ಯಾರು ಘೋಷಣೆಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ನಮ್ಮ ಹೋಬಳಿಯ ಮಹಾಜನತೆಯಲ್ಲಿ ನಾನು ಕೇಳ್ಕೊಂತೀನಿ. ರೈತರ ಹೆಸರಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಪ್ರತಿಭಟನೆ ನಡೆಸುತ್ತಿರುವುದು ಹತಾಶೆಯ ಭಾವನೆಯಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ ಹೇಳಿದ್ದಾರೆ.
ರೈತರ ಹೆಸರಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದು ಹತಾಶೆಯ ಭಾವನೆಯಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2014 ಚುನಾವಣೆಯಲ್ಲಿ ಈ ದೇಶದ ಜನತೆ ಮೋದಿ ಸರ್ಕಾರಕ್ಕೆ ಅಭೂತಪೂರ್ವ ಬೆಂಬಲ ನೀಡಿದೆ ಎಂದರು. ಮೂಲೆ ಗುಂಪಾಗಿರುವ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ರೈತರ ಹೆಸರಿನಲ್ಲಿ ಮಧ್ಯವರ್ತಿಗಳನ್ನ ಮತ್ತು ಕಮಿಷನ್ ಏಜೆಂಟರುಗಳನ್ನ ಎತ್ತಿಕಟ್ಟಿ ಹೋರಾಟ ನಡೆಸುತ್ತಿರುವುದು ಹತಾಶ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಎಪಿಎಂಸಿ ಕಾಯ್ದೆಯಲ್ಲಿ ತಪ್ಪಿದರೆ ತಿದ್ದುಪಡಿ ಮಾಡಿಸಲಾಗುವುದೆಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ಇರ್ಬೋದು, ಆಮೇಲೆ ಸಮಾಜವಾದಿ ಪಾರ್ಟಿ ಯುಪಿಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಇರ್ಬೋದು, ಅಕಾಲಿ ದಳ ಇರ್ಬೋದು, ಈ ಪಂಜಾಬ್ ಅಲ್ಲಿ ಈ ರಾಜ್ಯಗಳಲ್ಲಿರುವಂತವರು ಕೂಡ ಯಾವ ರಾಜಕೀಯ ಪಕ್ಷಗಳನ್ನ ನಡೆಸ್ತಾ ಇದ್ದಾರಲ್ಲ, ಅವರು ದಲ್ಲಾಳಿಗಳ ಜೊತೆ ಸೇರಿ ಈ ಹೋರಾಟವನ್ನ ಮಾಡ್ತಿದ್ದಾರೆ. ನಾನು ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ರೈತರ ಪರ ಕಾನೂನುಗಳು ಬಂದಂತ ಸಂದರ್ಭದಲ್ಲಿ ಅದು ರೈತ ವಿರೋಧಿ ಅಂತ ಕಾನೂನನ್ನ ಮಾಡೋದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ, ವಿಶೇಷವಾಗಿ ದೇಶದಲ್ಲಿ ದೇಶವನ್ನು ನಡೆಸ್ತಿರುವಂತ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಸರ್ಕಾರ ಯಾಕೆ ರೈತ ವಿರೋಧಿ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರುತ್ತೆ, ಯಾಕೆ ದಲ್ಲಾಳಿಗೋಸ್ಕರ ಒಂದು ಮಸೂದೆಯನ್ನು ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತೆ ರಾಜ್ಯಗಳಲ್ಲೂ ಕೂಡ ದೇಶದಲ್ಲಿ ನಾವು ಸುಮಾರು ಒಂದು 20-25 ರಾಜ್ಯಗಳಲ್ಲಿ ದೇಶ ರಾಜ್ಯದಲ್ಲಿ ಆಡಳಿತವನ್ನು ಬಿಜೆಪಿ ನಡೆಸ್ತಾ ಇದೆ. ಯಾವ ಪಕ್ಷ ರೈತ ವಿರೋಧಿ ತಂದು ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ? ಅದರಿಂದ ಇದ್ರ ಮುಂದೆ ಡಿಬೇಟ್ ಆಗಲಿ ಪಾರ್ಲಿಮೆಂಟ್ ಅಲ್ಲಿ. ಅಂದ್ರೆ ರೈತರ ಡಿಬೇಟ್ಗೆ ಅವಕಾಶ ಕೊಡೋದು ಅಂತ ಏನ್ ಇಲ್ವಲ್ಲ ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಲಿ ಇವತ್ತು ಕೂಡ ಅಸೆಂಬ್ಲಿಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಇದಾರೆ. ಚರ್ಚೆ ಮಾಡಿ ಹೇಳಿ ಏನ್ ತಪ್ಪಿದೆ ಈ ಕಾನೂನಲ್ಲಿ ಅಂತೇಳಿ. ಕಾನೂನಲ್ಲಿ ಒಂದ್ ನಿಮಿಷ ಸರ್ ಮುಗಿಸ್ಬಿಡ್ತೀನಿ. ಕಾನೂನಲ್ಲಿ ಏನಾದ್ರು ತಂದಿರೋದ್ರಲ್ಲಿ ತಪ್ಪಿದ್ರೆ ಅದು ತಿದ್ದುಪಡಿ ಮಾಡ್ತೀರಿ, ಅದಕ್ಕೆ ಅವಕಾಶ ಇದ್ದೇ ಇದೆ. ಇನ್ನೂ ತಂದು ನಾವು 3 ತಿಂಗಳಾಗಿಲ್ಲ. ಆದರೆ ಇದು ಹತಾಶದಿಂದ ಕಾಂಗ್ರೆಸ್ 55-60 ವರ್ಷ ಆಡಳಿತವನ್ನ ಮಾಡಿರುವಂತ ಕಾಂಗ್ರೆಸ್ ಪಕ್ಷ 2 ಬಾರಿ ಇದು 1 ಬಾರಿ ಮೋದಿಯವ್ರನ್ನ ಆಯ್ಕೆ ಮಾಡಿ ದೇಶದಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇವತ್ತು ಕೂಡ 2ನೇ ಬಾರಿಗೆ 303 ಸ್ಥಾನವನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆದರೆ ಸಂಪೂರ್ಣ ಬಹುಮತವನ್ನ ಕೊಟ್ಟಿರುವಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವರಿಗೆ ಮತ್ತೆ ವಿರೋಧ ಪಕ್ಷಗಳಿಗೆ ಕೇವಲ 5 ವರ್ಷದ ಅರಸ್ಕೊಳ್ಳಕ್ಕಾಗದೆ ಜನಗಳನ್ನ ರೈತರನ್ನ ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಿದೆ ಅನ್ನೋದನ್ನೇ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು. ಅದರಿಂದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಏನೇನು ಈ ಮಸೂದೆಗಳಲ್ಲಿ ಇದೆ ರೈತರಿಗೆ ಅನುಕೂಲ ಆಗಿರೋದನ್ನ ಸ್ಪಷ್ಟವಾಗಿ ನಿಮಗೂ ಕೂಡ ನಾವು ಇದನ್ನ ಕೊಟ್ಟಿದ್ದೇವೆ ಪಾಂಪ್ಲೆಟ್ನ. ಮತ್ತೆ ನಮ್ಮ ಶಿವಪ್ರಸಾದ್ ಅವರು ರೈತ ಮೋರ್ಚಾ ಕಾಂಗ್ರೆಸ್ ಪಕ್ಷ ಮತ್ತು ತಮ್ಮ ಅಸ್ತಿತ್ವ ಕಳೆದುಕೊಂಡಿರುವ ವಾಮಪಂಥೀಯರು ರೈತರ ಹೆಸರಿನಲ್ಲಿ ನಡೆಸುತ್ತಿರುವ ಈ ಪ್ರತಿಭಟನೆಗೆ ಬೆರಳೆಣಿಕೆಯಷ್ಟು ರೈತರು ಮಾತ್ರ ಪಾಲ್ಗೊಂಡಿದ್ದಾರೆ ಎಂದು ಬಿಜೆಪಿ ರೈತ ಮೋರ್ಚಾ ಮುಖಂಡರಾದ ಶಿವಪ್ರಸಾದ್ ಆರೋಪಿಸಿದ್ದಾರೆ. ರೈತನಿಗೆ ಬೀಜ ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಬೀಜಗಳನ್ನ ಬೀಜೋತ್ಪಾದನೆ ಮಾಡಬೇಕು, ಅವನಿಗೆ ಬೇಕಾಗಿರ್ತಕ್ಕಂತ ಅತ್ಯುತ್ತಮವಾಗಿರ್ತಕ್ಕಂತಹ ಸಮರ್ಪಕವಾದಂತಹ ರಸಗೊಬ್ಬರಗಳನ್ನ ಅವನಿಗೆ ರೈತರಿಗೆ ತಲುಪಿಸಬೇಕು. ಅದೇ ರೀತಿ ರೈತನಿಗೆ ವಿದ್ಯುತ್ ಉತ್ಪಾದನೆಯನ್ನು ಮಾಡಿ ರೈತನಿಗೆ ವಿದ್ಯುತ್ ಕೊಡಬೇಕು. ಹನಿ ನೀರಾವರಿ ಮುಖಾಂತರ ಒನ್ ಡ್ರಾಪ್ ಮೋರ್ ಕ್ರಾಪ್ ಅಂತಕ್ಕಂಥ ರೀತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ಕೃಷಿ ಸಿಂಚಾಯಿ ಯೋಜನೆಯ ಮುಖಾಂತರ ರೈತರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಅದರ ಜೊತೆ ಜೊತೆಗೇನೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ. ಏನು ಇವತ್ತು ರೈತ ತಾನು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದಂತಹ ದರ ಸಿಗದೇನೆ ಇವತ್ತು ಅವನು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾನೆ. ಅವರಿಗೆ ಬೇಕಾಗಿರ್ತಕ್ಕಂತ ಉತ್ತಮವಾದ ದರ ಅಂದ್ರೆ ಒಂದು ಸ್ವಾತಂತ್ರ್ಯವನ್ನ, ಒಂದು ಮಾರುಕಟ್ಟೆಯ ಸ್ವತಂತ್ರವನ್ನ ರೈತನಿಗೆ ಕೊಡ್ಲಿಕ್ಕೋಸ್ಕರ. ಇನ್ನು ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ಮುಖಂಡರಾದ ಎಂಬಿ ನಂದೀಶ್, ಸ್ನೇಹ ನಂದೀಶ್, ಮಾಜಿ ಎಂಎಲ್ಸಿ ಡಾಕ್ಟರ್ ಹುಲಿನಾಯ್ಕರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಅಖಿಲ ಭಾರತ ಅರುಂಧತಿ ಜಾಂಬವಂತ ಮಾತಂಗ ಮಹಾಮುನಿ ಫೆಡರೇಷನ್ ಅನ್ನು ಜಾಂಬವ ಆನಂದಮುನಿ ಸ್ವಾಮೀಜಿ ಉದ್ಘಾಟಿಸಿ ಚಾಲನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಖಿಲ ಭಾರತ ಅರುಂಧತಿ ಜಾಂಬವಂತ ಮಾತಂಗ ಮಹಾಮುನಿ ಫೆಡರೇಷನ್ನ ಉದ್ಘಾಟನೆಯನ್ನ ಜಗದ್ಗುರು ಜಾಂಬವ ಆನಂದಮುನಿ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಅಖಿಲ ಭಾರತ ಅರುಂಧತಿ ಜಾಂಬವಂತ ಮಾತಂಗ ಮುನಿ ಒಕ್ಕೂಟದಿಂದ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮುದಾಯ ನಾಯಕರ ಅಭಿವೃದ್ಧಿ, ಸಮುದಾಯದವರ ಉನ್ನತೀಕರಣ, ದುಷ್ಕೃತ್ಯ ಪ್ರಕರಣಗಳಲ್ಲಿ ವಿನಾಕಾರಣ ಭಾಗಿಯಾಗದಂತೆ ರಕ್ಷಣೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಮಹಿಳಾ ಸಬಲೀಕರಣ, ಧರ್ಮ ಮತ್ತು ಸಂಸ್ಕೃತಿಗಳ ರಕ್ಷಣೆ, ಬಡವರಿಗೆ ವಧುವರ ನೇಷ್ವಣೆಗೆ ಸಹಕಾರ, ಅನಾಥರ ರಕ್ಷಣೆಯ ಹೊಣೆ, ಆದಿ ಜಾಂಬವ ಮಠಗಳ ಸ್ಥಾಪನೆ, ಶಾಂತಿ ಸೌಹಾರ್ದ ಕಾಪಾಡುವ ಜವಾಬ್ದಾರಿ, ಶಾಲಾ ಕಾಲೇಜು ಆರೋಗ್ಯ ಘಟಕಗಳ ಸ್ಥಾಪನೆ,
ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಪರಿಸರ ಸಂರಕ್ಷಣೆ ಮತ್ತು ವಿಶ್ವಶಾಂತಿಗಾಗಿ ಕಾರ್ಯಯೋಜನೆ, ಬಡವರಿಗೆ ನಿವೇಶನ, ವಸತಿ ಸೌಲಭ್ಯ, ಹೀಗೆ ಹಲವಾರು ರೀತಿಯಲ್ಲಿ ಸಹಕಾರ ನೀಡುವುದಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಶಿವಾನಂದ್ ತಿಳಿಸಿದರು. ಡೆವಲಪ್ಮೆಂಟ್ ಆಫ್ ಕಮ್ಯುನಿಟಿ ಲೀಡರ್ಸ್ ಪೊಲಿಟಿಕಲಿ, ಸೋಷಿಯಲಿ ಅಂಡ್ ಎಕನಾಮಿಕಲಿ. ರಾಜಕಾರಣದಲ್ಲಿ ನಮ್ಮ ಜನಾಂಗ ಬಹಳ ಹಿಂದೆ ಇದೆ, ಅದನ್ನ ಮುಂದಕ್ಕೆ ತರಬೇಕು ಅಂದ್ರೆ ನಮ್ಮ ಕಮ್ಯುನಿಟಿ ಚಾಲೆಂಜ್ ಬಂದಾಗ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರೊಟೆಸ್ಟ್ ಮಾಡಿ ಅಖಿಲ ಭಾರತ ದೇಶದ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ರೆ ಅದಕ್ಕಿನ್ನೂ ಒಂದು ಸ್ಟ್ರೆಂತ್ ಬರುತ್ತೆ ಅಂತ ಕೆಲವ ನಮ್ಮ ಮಹನೀಯರು ಇಲ್ಲಿ ಕೂತಿರ್ತಕ್ಕಂತ ಮಹಾನ್ ವ್ಯಕ್ತಿಗಳು ಸಜೆಷನ್ ಮೇಲೆ ಈ ಒಂದು ಆಲ್ ಇಂಡಿಯಾ ಫೆಡರೇಷನ್ ಮಾಡಬೇಕಾಗಿದೆ. ಮನುಷ್ಯ ಕುಲ ಪ್ರಾರಂಭದ ಹಿಂದೆಯೇ ನಮ್ಮ ಜಾಂಬವ ಸಮುದಾಯ ಹುಟ್ಟಿದ್ದರೂ ಪ್ರಸ್ತುತದಲ್ಲಿ ನಮ್ಮ ಸಮುದಾಯ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ, ಮೂಲಭೂತವಾಗಿ ಸೌಲಭ್ಯಗಳಲ್ಲಿ ವಂಚಿತವಾಗಿ ತಳಮಟ್ಟದಲ್ಲೇ ಇದ್ದೇವೆ. ಇದಕ್ಕೆ ಕಾರಣ ನಾವುಗಳೇ. ಅದಕ್ಕೆ ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲು ಅಖಿಲ ಭಾರತ ಅರುಂಧತಿ ಜಾಂಬವಂತ ಮಾತಂಗ ಮಹಾಮುನಿ ಫೆಡರೇಷನ್ ಅಲ್ಲಿ ಹಲವು ಉಪಯುಕ್ತ ಯೋಜನೆಗಳನ್ನ ರೂಪಿಸಿದ್ದು ಅದರ ಬಗ್ಗೆ ಚಿಂತನೆ ಮಂಥನ ಮಾಡುವ ಮೂಲಕ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯವನ್ನು ಮೇಲೆತ್ತುವ ಕೆಲಸ ಒಗ್ಗಟ್ಟಿನಿಂದ ಮಾಡಬೇಕು ಎಂದು ದೇವನಹಳ್ಳಿ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ತಿಳಿಸಿದರು. ಅನ್ಕೊಂಡಿದ್ದೀರಿ ಒಂದರಿಂದ ಇಪ್ಪತ್ತೈದು ಹದಿನೆಂಟರಿಂದ ಇಪ್ಪತ್ತೈದು ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಿ. ಒಂದೊಂದು ಯೋಜನೆಗಳು, ಒಂದೊಂದು ವಿಚಾರಗಳು ಕೂಡ ಚಿಂತನೆ ಮಂಥನ ಮಾಡುವುದರ ಮೂಲಕ ಎಲ್ಲೋ ಒಂದ್ ಕಡೆ ಈ ಸಮಾಜ, ನಾವು ಆದಿಜಾಂಬವರು ಎಲ್ಲೋ ನಾವು ಈ ಭೂಮಿ ಹುಟ್ಟ ಕುಚ್ಚಿ ಇಟ್ಟು ಹುಟ್ಟಿದೀವಿ ಅಂತೇಳಿ ನಮ್ಮ ಸಂಕಟ ನಮಗೆ ನಮಗೆ ಎಲ್ಲ ಹೇಳಿ ನಾವು ಕೂಡ ಬಹಳಷ್ಟು ಬುಕ್ಸ್ ಅನ್ನು ಇತ್ತೀಚೆಗೆಲ್ಲ ಓದಿ ಇವತ್ತು ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಆದರೆ ಅರುಂಧತಿ ದೇವಿನ ಇವತ್ತು ಪ್ರತಿಯೊಂದು ಮದುವೆ ಆದರೂ ಅರುಂಧತಿ ದೇವಿ ನೋಡಿ ಅಂತ ತೋರಿಸ್ತಾರೆ ವರಿಷ್ಠ ಮಹರ್ಷಿಯ ಒಂದು ಇದನ್ನ ಹೆಸರೇಳಿ. ಆದರೆ ಇವತ್ತು ನಾವು ಈ ಭೂಮಿ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದ್ದೀವಿ. ಆದರೆ ಇವತ್ತು ಸಮಾಜದಲ್ಲಿ 2021-20 ನಾವಿಲ್ಲಿದ್ದೀವಿ, ಯಾವ ಸಾಲಲ್ಲಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಕೂಡ ಕೊನೆ ಸಾಲಲ್ಲಿದ್ದೀವ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಾವುಗಳ ಇಲ್ಲ ಸಮಾಜನ. ಇನ್ನು ಸಂದರ್ಭದಲ್ಲಿ ತೆಲಂಗಾಣ ರಾಜ್ಯದ ಬಿಜೆಪಿ ಪಕ್ಷದ ಕಾರ್ಯದರ್ಶಿ ಬಂಗಾರ ಶ್ರುತಿ, ಆಂಧ್ರಪ್ರದೇಶದ ಮಾಜಿ ಮಂತ್ರಿ ಕಿಶೋರ್ ಬಾಬು, ದೇವನಹಳ್ಳಿ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ, ಪುರಸಭಾ ಮಾಜಿ ಅಧ್ಯಕ್ಷ ಮೂರ್ತಿ ನಾರಾಯಣಸ್ವಾಮಿ, ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಶಂಕರಪ್ಪ, ಜಿಲ್ಲಾಧ್ಯಕ್ಷ ಮಾರಪ್ಪ, ಸಮುದಾಯದ ನಾಯಕ ಸುಬ್ರಾಜು ಗುರಪ್ಪ, ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯ ಉಪಾಧ್ಯಕ್ಷ ಆನಂದ್ ಮತ್ತಿತರರು ಇದ್ದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ವತಿಯಿಂದ ರೈತರನ್ನ ಬೆಂಬಲಿಸಿ ಬೃಹತ್ ಜಾಥಾ ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ರೈತ ವಿರೋಧಿ ಕಾಯ್ದೆಗಳನ್ನ ತಂದು ದೇಶದ ಅನ್ನದಾತರಿಗೆ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಭೂ ಸುಧಾರಣಾ ಕಾಯ್ದೆ, ಕೃಷಿ ಮಸೂದೆ ಹಾಗೂ ಎಪಿಎಂಸಿ ಕಾಯ್ದೆಗಳನ್ನ ವಿರೋಧಿಸಿ ದೇಶಾದ್ಯಂತ ಲಕ್ಷಾಂತರ ರೈತರು ಬೀದಿಗಿಳಿದು ದೆಹಲಿ ಚಲೋ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅನ್ನದಾತರ ಪ್ರತಿಭಟನೆಯನ್ನ ಬಲಪ್ರಯೋಗದ ಮೂಲಕ ಹತ್ತಿಕ್ಕಲು ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಈ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಕೂಡಲೇ ರೈತರೊಂದಿಗೆ ಚರ್ಚಿಸಿ ಅವರ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರೈತರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ದೆಹಲಿ ಗಡಿಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಪ್ರತಿಭಟನಾಕಾರರು ಕೂಡಲೇ ಜಾರಿಗೊಂಡಿರುವ ಕಾಯ್ದೆಯನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಆದರೆ ಸರ್ಕಾರ ಇದ್ಯಾವುದನ್ನು ಲೆಕ್ಕಿಸದೆ ಜಡವಾಗಿದೆ ಎಂದು ಗುಡುಗಿದರು. ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ, ಕೂಡಲೇ ರೈತರನ್ನ ಸಭೆಗೆ ಆಹ್ವಾನ ಮಾಡಬೇಕು. ಅವರಲ್ಲಿರುವಂತಹ ಆತಂಕಗಳೇನಿದ್ದಾವೆ, ಅವರಲ್ಲಿರುವಂತಹ ಸಿಟ್ಟುಗಳೇನಿದ್ದಾವೆ, ಅವರಲ್ಲಿ ಅನುಮಾನಗಳೇನಿದ್ದಾವೆ, ಅವ್ರಿಗಾಗ್ತಕ್ಕಂತಹ ಅನಾನುಕೂಲಗಳೇನಿದ್ದಾವೆ, ಅದಕ್ಕೆ ಅವರ ಜೊತೆಗೆ ಸಮಗ್ರವಾದಂತಹ ರೀತಿಯಲ್ಲಿ ಚರ್ಚೆ ಮಾಡಬೇಕು. ಮತ್ತೊಮ್ಮೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕು, ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು. ಈ ಶಾಸನವನ್ನು ಅವರು ಹಿಂದಕ್ಕೆ ಪಡೆದು ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಈ ದೇಶದ ಜನರು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಬಂಧನ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅಲ್ಲ, ಅಥವಾ ವ್ಯಾಪಾರ ವ್ಯವಹಾರ ಕೆಲಸಕ್ಕೆ ಅಡ್ಡಿ ಆತಂಕಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಕೇಂದ್ರ ಸರ್ಕಾರ ಒಂದು ದಪ್ಪ ಚರ್ಮ ಆದಾಗ ಇಂತಹ ಒಂದು ಸಂದರ್ಭದಲ್ಲಿ ಆ ಸರ್ಕಾರವನ್ನು ಬಡತಪ್ಪಿಸಲಿಕ್ಕೋಸ್ಕರ, ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ, ದೇಶದ ಜನರ ಭಾವನೆಗಳನ್ನು, ಅವರಿಗೆ ಭಾವನೆಗಳು ಅಂತ ಹೇಳಿದ್ರೆ ಅವರಿಗೆ ಭಾವನೆಗಳನ್ನು ಕದಡೋದು ಅಂತ ನಮಗೆ, ನಾವು ದೇಶದ ಜನರ ಬದುಕನ್ನು ನಾವು ನೋಡ್ತಾ ಇದ್ದೇವೆ. ನಾವು ದೇಶದ ಜನರ ಬದುಕನ್ನು ಹೇಗೆ ಸರಿ ಮಾಡಬಹುದು, ಅವರ ಬದುಕನ್ನು ಹೇಗೆ ಆರ್ಥಿಕವಾದಂತಹ ಸ್ಥಿತಿಗತಿಗಳನ್ನು ಹೇಗೆ ಸುಧಾರಣೆ ಮಾಡಬಹುದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳನ್ನು ನಾವು ಹೇಗೆ ಸುಧಾರಣೆ ಮಾಡಬಹುದು ಅಂತ ನಾವು ನೋಡ್ತೇವೆ. ಆದರೆ ಬಿಜೆಪಿಯವರು
ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಜಾತಿ ಧರ್ಮಗಳ ನಡುವೆ ಕಂದಕಗಳನ್ನು. ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ, ಮುಖಂಡರಾದ ವಿನಯ್ ಶ್ಯಾಮ್ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಂತತಿ ಶಿವಮೊಗ್ಗ ನ್ಯೂಸ್ ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.